ಕಾಂಗ್ರೆಸ್ ಹೈಕಮಾಂಡ್ಗೂ ತಟ್ಟಿದ ಜಿಂದಾಬಾದ್ ಬಿಸಿ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಹೈಕಮಾಂಡ್. ಪ್ರಕರಣದ ಸಂಪೂರ್ಣ ವರದಿ ನೀಡುವಂತೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ ರಾಜ್ಯ ಸರ್ಕಾರಕ್ಕೆ. ಜಿಂದಾಬಾದ್ ಘೋಷಣೆ ಕೂಗಿದ್ದು ನಿಜಾನಾ ಅನ್ನೋದ್ರ ಬಗ್ಗೆ ವರದಿ ಕೊಡಿ ಅಂತ, ಕೂಡಲೇ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಕೆಪಿಸಿಸಿಗೆ ಎಐಸಿಸಿ ಸೂಚನೆಯನ್ನ ಕೊಟ್ಟಿದೆ. ಈ ವಿಚಾರ ಭಾರಿ ಮುಜುಗರಕ್ಕೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ನ ನಾಯಕರಿಗೆ. ಯಾಕಂದ್ರೆ ಈಗ ನಿನ್ನೆ ಸಂಜೆ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಈ ಹಿಂದೆ ಅದನ್ನ ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಅರೆಸ್ಟ್ ಮಾಡಿದ್ದು ಹೇಗೆ, ಯಾವ ಆಧಾರದ ಮೇಲೆ ಅನ್ನುವಂತಹ ಪ್ರಶ್ನೆಯನ್ನೂ ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು ಕೂಡ ಖಾಸಗಿ ಲ್ಯಾಬ್ನಲ್ಲಿ ನಾವು ಚೆಕ್ ಮಾಡಿಸಿದ್ದೀವಿ, ನಾವು ಲ್ಯಾಬ್ಗೆ ಈ ಆಡಿಯೋನ ಕಳುಹಿಸಿದ್ದೀವಿ, ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ನಿಜ ಅನ್ನುವಂತಹ ಮಾತನ್ನೂ ಕೂಡ ಮಾಧ್ಯಮದ ಮುಂದೆ ತರ್ತಾ ಇದ್ದಂತೆ ಈಗ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಇದು ಕಾಂಗ್ರೆಸ್ ನಾಯಕರಿಗೆ ಸಾಕಷ್ಟು ಇರುಸು ಮುರುಸು ಕೂಡ ತಂದಿದೆ. ಲೋಕಸಭಾ ಎಲೆಕ್ಷನ್ ಬೇರೆ ಸಮೀಪಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಆಗಿರುವಂತಹ ಈ ಎಡವಟ್ಟು ಅಥವಾ ಕಾರ್ಯಕರ್ತರಿಂದ ಆಗಿರುವಂತಹ ಈ ಎಡವಟ್ಟು ಯಾವುದರ ಮೇಲೆ ಪರಿಣಾಮ ಬೀರಬಹುದು ಅಥವಾ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದಷ್ಟೇ ಅಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನ ಕೂಗೇ ಇಲ್ಲ ಅಂತ ಹೇಳಿ ಒಂದಿಷ್ಟು ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರಬಹುದು, ಪ್ರಿಯಾಂಕ್ ಖರ್ಗೆ ಅವರಾಗಿರಬಹುದು, ಡಿ ಕೆ ಶಿವಕುಮಾರ್ ಅವರಾಗಿರಬಹುದು, ಆ ಆಡಿಯೋವನ್ನು ಒಂದ್ಸಲ ಅಲ್ಲ 10 ಸಲ ನಾನು ಕೇಳಿಸ್ಕೊಂಡೆ, ಅದರಲ್ಲಿ ಪಾಕ್ ಪರ ಘೋಷಣೆ ಕೂಗೇ ಇಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದರು. ಅದಾದ ನಂತರ ಈ 3 ಅರೆಸ್ಟ್ ಮಾಡಲಾಗಿದೆ ಈಗ. ಸೊ ಇದೆಲ್ಲ ಸಿನಾರಿಯೋವನ್ನು ನೋಡಿಕೊಂಡು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅದರ ಸಂಪೂರ್ಣ ರಿಪೋರ್ಟನ್ನು ನಮಗೆ ಕಳುಹಿಸಿ ಕೊಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಲೋಕಸಭಾ ಎಲೆಕ್ಷನ್ ಮೇಲೆ ಇದರ ಇಂಪ್ಯಾಕ್ಟ್ ಆಗಬಾರ್ದು, ಇದು ಯಾವುದರ ಮೇಲೂ ಕೂಡ ಪ್ರಭಾವ ಬೀರಬಾರ್ದು ಅನ್ನುವಂತಹ ಉದ್ದೇಶದಿಂದ ರಿಪೋರ್ಟನ್ನು ಕೇಳಿದ್ದಾರೆ. ಆದರೆ ಈ ರಿಪೋರ್ಟ್ ಕೈ ಸೇರಿದ ನಂತರ ಏನು ಕ್ರಮ ಕೈಗೊಳ್ಳುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ವಿಚಾರ ನಿಜಾನಾ ಅಥವಾ ಸುಳ್ಳ, ಈ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇಳಿದೆ. ಪ್ರಕರಣದ ಸತ್ಯಾಸತ್ಯತೆಯ ವರದಿ ನೀಡೋದಕ್ಕೆ ಎಐಸಿಸಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಕೆಪಿಸಿಸಿಗೆ. ಆ ಸ್ಲೋಗನ್ ಕುರಿತಂತೆ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಚರ್ಚೆಯಾಗಿದ್ದಲ್ಲ, ವಿಧಾನಸೌಧದ ಒಳಭಾಗದಲ್ಲೂ ಹೊರಭಾಗದಲ್ಲೂ ಪ್ರೊಟೆಸ್ಟ್ ಮಾಡಿದ್ದಷ್ಟೇ ಅಲ್ಲ, ಸೊ ಅದನ್ನು ಹೊರತಾಗಿಯೂ ಹೊರಗಡೆನೂ ಕೂಡ ಸಾಕಷ್ಟು ಚರ್ಚೆಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇರುಸು ಮುರುಸು ಆಗೋದು ಬೇಡ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟನೆಯನ್ನು ಕೇಳಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಯಾವೆಲ್ಲ ರಿಪೋರ್ಟ್ ಕಾರ್ಡ್ಗಳಿದ್ದಾವೆ ಅಥವಾ ಆ ವರದಿ ಅಥವಾ ಆ ವಿಚಾರ ಅದರ ಬಗ್ಗೆ ನಿಜಾಂಶ ಏನಿದೆ ಅದರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋದಕ್ಕೆ ಎಐಸಿಸಿ ಕೂಡ ಸದ್ಯಕ್ಕೆ ಮುಂದಾಗಿದೆ. ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಚರ್ಚೆಯಾಗ್ತಿದೆ. ಈ ಸಂದರ್ಭದಲ್ಲಿ ಲೋಕಸಭಾ ಎಲೆಕ್ಷನ್ ಮೇಲೆ ಇದರ ಪರಿಣಾಮ ಬೀರೋದು ಬೇಡ ಅಂತ ಈಗ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ಈ ಘೋಷಣೆಗಳನ್ನು ಕೂಗಿದ್ದೇ ನಿಜ ಆದರೆ ಆ ಕಾರ್ಯಕರ್ತರ ಮೇಲೆ ಯಾವೆಲ್ಲ ಕ್ರಮಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಿ ಅಂತ. ಇನ್ನು ಲೋಕಸಭಾ ಚುನಾವಣೆಗೆ ಘೋಷಣೆ ರಾಜಕೀಯ ಅಸ್ತ್ರವಾಗಿ ಡೆಫಿನೆಟ್ಲಿ ಬಳಕೆಯಾಗ್ತಾ ಇದೆ. ಬಿಜೆಪಿ ನಾಯಕರು ಕೂಡ ಅದೇ ಕೆಲಸವನ್ನು ಮಾಡ್ತಿದ್ದಾರೆ. ಕೇವಲ ವಿಧಾನಸೌಧದಲ್ಲಿ ಮಾತ್ರವಲ್ಲ, ವಿಧಾನಸೌಧದ ಹೊರಗಡೆಯೂ ಕೂಡ ಪ್ರೊಟೆಸ್ಟ್ ಮಾಡಿದರು, ರಾಜಭವನ ಚಲೋ ಮಾಡಿದರು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರೊಟೆಸ್ಟ್ ಮಾಡಿದರು. ಇಷ್ಟೆಲ್ಲ ಆಗ್ತಾ ಇರುವಾಗ ಇನ್ನೇನು 2 ತಿಂಗಳಲ್ಲಿ ಎಲೆಕ್ಷನ್ ನಡೀಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಎಲೆಕ್ಷನ್ಗೆ ಹೋಗುವಂತಹ ಪ್ಲಾನ್ ಕಾಂಗ್ರೆಸ್ ನಾಯಕರದ್ದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.